ಪಂಚರಾಜ್ಯ ಚುನಾವಣೆ ಬಳಿಕ ಬಿಜೆಪಿಗರಲ್ಲಿ ಉತ್ಸಾಹ. ವಯಸ್ಸಾದರೂ ಡೋಂಟ್ ಕೇರ್ ಅಂತಿರೋ ಸಂಸದರು, 70 ವರ್ಷ ದಾಟಿದವರೆಗೂ ಈ ಬಾರಿ ಟಿಕೆಟ್ ಫೇಕ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ, ನಾನು ಯೋಗೇಶ್ ಈಶ್ವರ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದ್ದಂತಹ ಗೊಂದಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರುಗಳಿಗೆ ಇಲ್ಲ. ಅದಕ್ಕೆ ಕಾರಣ ಪಂಚರಾಜ್ಯ ಚುನಾವಣೆ. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಕೆಲವರು ಹೇಳ್ತಿದ್ರು, ಗುಜರಾತ್ ಫಾರ್ಮುಲಾ ಅಂತೆ. ಯಾವ ಫಾರ್ಮುಲಾ? ನಮ್ಗೆ ಯಾಕೆ ಮಾಡ್ತಾರೆ, ಅದು ಅಲ್ಲಿಗೇನೋ ಆಗ್ಬೋದು, ನಮಗಾಗಲ್ಲ ಅಂತ. ಆದರೆ 224 ಕ್ಷೇತ್ರಗಳಲ್ಲಿ ಸುಮಾರು 72 ಕ್ಷೇತ್ರಗಳಲ್ಲಿ ಬಿಜೆಪಿ ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡ್ತು ಎಲ್ಲ ಹಳ್ಳ ಹಿಡ್ದೋಯ್ತು, ಗೆದ್ದಿದ್ದ 66 ಸೀಟನ್ನು ಮಾತ್ರ. ಕರ್ನಾಟಕದಲ್ಲಿ ಆದಂಥ ಹೀನಾಯ ಸೋಲನ್ನು ಗಣನೆಗೆ ತೆಗೆದುಕೊಂಡಂಥ ಬಿಜೆಪಿ ನಾಯಕರು ಪಂಚರಾಜ್ಯ ಚುನಾವಣೆಯಲ್ಲಿ ಆ ತಪ್ಪನ್ನು ಮಾಡೋಕ್ಕೆ ಹೋಗಲಿಲ್ಲ. ಮಧ್ಯಪ್ರದೇಶದಲ್ಲೇ ಸುಮಾರು 14 ಜನಕ್ಕೆ 70 ವರ್ಷ ಆದವರು ಟಿಕೆಟ್ ಕೊಡ್ತು, ಅದರಲ್ಲೊಬ್ರಿಗೆ 80 ವರ್ಷನೂ ದಾಟಿತ್ತು. ಯಾಕಂದರೆ ಗೆಲುವಷ್ಟೇ ಕ್ರೈಟೀರಿಯಾ, ವಯಸ್ಸಲ್ಲ, ಹುಮ್ಮಸ್ಸು ಮುಖ್ಯ ಅಂತ. ಆ 14ರಲ್ಲಿ 11 ಜನ ಗೆದ್ಕೊಂಡ್ರು. ಈಗ ಬಿಜೆಪಿಗೆ ಅರ್ಥ ಆಗಿದೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಮುಂದುವರಿಬೇಕು ಅಂದರೆ ಇಲ್ಲಿ ಯಾವ ಫಾರ್ಮುಲಾನು ಬೇಡ, ಗೆಲ್ಲೋದಷ್ಟೇ ಕ್ರೈಟೀರಿಯಾ, ಗೆದ್ದರೆ ಯಾರಿಗಾರು ಕೊಟ್ಬಿಡಿ, ಬೆಡ್ ಮೇಲೆ ಬೇಕಾದ್ರೆ ಮಲ್ಲಿಕಂಡ್ರು ಪರವಾಗಿಲ್ಲ, ಎಲ್ಲಿ ಬೇಕಾದ್ರೂ ಇಲ್ಲಿ ಗೆಲ್ತಾರ ಕೊಟ್ಬಿಡಿ ಅನ್ನೋಂಗಾಗೈತೆ. ಇದೇ ಉತ್ಸಾಹದಲ್ಲಿ ಬಿಜೆಪಿಯ ಕರ್ನಾಟಕದ ಕೆಲ ಸಂಸದರುಗಳು 70 ವರ್ಷ ದಾಟಿದವ್ರಿಗೆ ಟಿಕೆಟ್ ಕೊಡಲ್ಲ ಅಂತ ಯಾರು ಹೇಳೋವ್ರೆ ಅಂತ ಈಗ ನೇರವಾಗಿ ಮಾತಾಡೋಕ್ಕೆ ಶುರು ಮಾಡೋವ್ರೆ. ಇದೇ ಸಂಸದರು ಕರ್ನಾಟಕ ಚುನಾವಣೆ ಆದ ತಕ್ಷಣ ಲೋಕಸಭೆಯಲ್ಲಿ ಹಿಂಗೆಲ್ಲ ಮಾಡೋಂಗಿರೋ ಫಸ್ಟೇ ಹೇಳ್ಬಿಡಿ, ನಮಗೆ ಟಿಕೆಟ್ ಕೊಡೋಂಗಿಲ್ಲ ಅಂದ್ರೆ ಫಸ್ಟೇ ಹೇಳ್ಬಿಡಿ, ನಾವು ಆಮೇಲೆ ಎಡವಟ್ಟು ಮಾಡ್ಕೊಳ್ಳಲ್ಲ, ಕೊನೆ ಕ್ಷಣದಲ್ಲಿ ನಮ್ಗೆ ಎಡವಟ್ಟಾಗಬಾರ್ದು ಅಂತೆಲ್ಲ ಹೇಳ್ತಿದ್ದವರು ಈಗ ಯಾರು ಹೇಳಿದವರು 70 ವರ್ಷ ಆದಮೇಲೆ ಕೊಡಲ್ಲ ಅಂತ? ಎಸ್, ದಾವಣಗೆರೆ ಸಂಸದರಾಗಿರುವಂತಹ ಜಿ ಎಂ ಸಿದ್ದೇಶ್ವರ ಅವರು, ನನಗೀಗ 70 ವರ್ಷ ದಾಟೈತೆ, 71 ವರ್ಷ, ಮುಂದಿನ ವರ್ಷಕ್ಕೆ 72 ಆಗ್ಬೋದು, ಆದ್ರೆ ನಂಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿದವ್ರು ಯಾರು? ಗಟ್ಟಿಮುಟ್ಟಿಯಾಗಿದ್ದೀನಲ್ಲ, ಇನ್ನೊಂದು ಎಲೆಕ್ಷನ್ ಮಾಡ್ತೀನಿ, ತಪ್ಪೇನು? ಪ್ರಧಾನಿಯವರು ರಿಟೈರ್ಡ್ ಆಗ್ತಾರೆ, ಜೊತೇಲಿ ನಾವು ರಿಟೈರ್ಡ್ ಆಯ್ತೀವಿ, ಆಗುವಂಗಿದ್ರೆ ಫಾರ್ಮುಲಾ ಎಲ್ಲರಿಗೂ ಒಂದೇ ಅಲ್ವಾ? ಪ್ರಧಾನಿಯವ್ರ ಜೊತೆಗೆ ನಾನು ರಿಟೈರ್ಡ್ ಆಯ್ತೀನಿ, ಅವ್ರು ಆಗಲಿಲ್ವ? ಬೇಕಾದ್ರೆ ಇನ್ನೂ ಒಂದು ಟರ್ಮ್ ಇರಲಿ, ಅವರು ದೊಡ್ಡ ಮನುಷ್ಯರು, ಅವರಿದ್ರೆ ನಮ್ಮ ದೇಶಕ್ಕೆ ಒಳ್ಳೆಯದು, ನಮ್ಮ ಪಕ್ಷಕ್ಕೆ ಒಳ್ಳೆಯದು, ನಾನು ಬೇಕಾದ್ರೆ ಇದೊಂದು ರಿಸಲ್ಟ್ ಮಾಡ್ಕೋತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲ ಅವರೇ. ಅಲ್ಲಿಗೆ ರೇಣುಕಾಚಾರ್ಯ ಅವ್ರು ಸೈಲೆಂಟ್ ಆಗಿರಬೇಕು. ರೇಣುಕಾಚಾರ್ಯ ಅವ್ರು ಸೈಲೆಂಟೇ ಆಗ್ಬಿಟ್ಟವ್ರು ಬಿಡಿ ಈಗ, ಯಾಕಂದರೆ ವಿಜಯೇಂದ್ರ ಅವರಲ್ವಾ, ಯಡಿಯೂರಪ್ಪ ಅವ್ರು ಹೇಳ್ತಾರೆ ಏ ರೇಣುಕ ಸುಮ್ಮನಿರು ಅಂದರೆ ಸುಮ್ಮನಿರಬೇಕು. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗೋಕ್ಕೆ ಮುಂಚೆ ಏನು ಕೂಗಾಡಿದ್ದೇ ಕೂಗಾಡಿದ್ದು ಪಕ್ಷದ ವಿರುದ್ಧ, ಟಿಕೆಟ್ ನನಗೇ ಬೇಕು, ನಾನು ಆಸ್ಪರೆಂಟು ಅಂತ ಹೇಳ್ತಿದ್ದವರು ದಾವಣಗೆರೆಗೆ ಸೈಲೆಂಟ್ ಆಗೋರೆ. ಒಟ್ಟಿನಲ್ಲಿ ಬಿಜೆಪಿಯಲ್ಲಿ ಜಿ ಎಂ ಸಿದ್ದೇಶ್ವರ ಅವರೇ ಹೇಳಿರೋ ಪ್ರಕಾರ 70 ಟಿಕೆಟ್ ಕೊಡಲ್ಲ ಅಂತ ಯಾರೂ ಹೇಳಿಲ್ಲ ಈ ಸಲ ಲೋಕಸಭೆಗೆ, ಹಂಗಾಗಿ ನಾವೇ ನಿಂತ್ಕೋತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರೇ. ಎಸ್, ಬಿಜೆಪಿಗೂ ಅದು ಅರ್ಥ ಆಗಿದೆ ಪಂಚರಾಜ್ಯ ಚುನಾವಣೆಯಲ್ಲಿ, ಹಾಗೆ ಕರ್ನಾಟಕ ಚುನಾವಣೆಯಲ್ಲಿ. ವೀಕ್ಷಕರ, ನಿಮ್ಮ ಪ್ರಕಾರ 70 ವರ್ಷ ದಾಟ್ತವ್ರು ಈ ಸಲ ನಡೆಯುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಂತ್ಕೋಬೇಕಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಎಲ್ಲ ಸಾಧಕರ ಹಿಂದೆ ಗುರುಗಳಿರ್ತಾರೆ. ಆ ಸಾಧಕ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಒಂದು ಗುರು ಮತ್ತೆ ಗುರಿ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಜನ ಜೀವನದಲ್ಲಿ ಹಣ ಮಾಡೋದೇ ಉದ್ದೇಶ ಅಂತ ಇತ್ತೀಚಿನ ದಿನದಲ್ಲಿ ಅನ್ಕೊಂಡಿದ್ದಾರೆ. ಆದ್ರೆ ಕೈ ತುಂಬಾ ಲಕ್ಷಾಂತರ ಸಂಬಳ ಬರ್ತಿದ್ರು, ಇಲ್ಲ ನಂದು ಇದಲ್ಲ, ನನ್ ಬೇರೆ ಕೆಲ್ಸನೇ ಇದೆ ಅಂತ ವಾಪಸ್ ಬಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಟ್ಟೋಕ್ ಶುರುವಾಗ್ತಾರೆ, ಕೆಲಸ ಮಾಡ್ತಾರೆ. ಬೆಂಗಳೂರು ಅಂದ್ರೆ ದುಬಾರಿ ದುನಿಯಾ, ಇಲ್ಲಿ ಎಲ್ಲವೂ ಕೂಡ ಕಾಸ್ಟ್ಲಿ. ಬೆಂಗಳೂರಲ್ಲಿ ಅತಿ ಕಡಿಮೆ ವೆಚ್ಚಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಈ ಸಾಧಕನ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಸುತ್ತೆ, ಯಾಕಂದ್ರೆ ಬಹಳಷ್ಟು ಜನಕ್ಕೆ ದಾರಿ ದೀಪ ಆಗಿದ್ದಾರೆ.